ತಗೊಳ್ಳಿ ಮಾ, ಬೆಣ್ಣೆ ದೋಸೆ ಖಾರ ಬಾತ್ ಬಂದ್ಬಿಡುತ್ತೆ, ತಿಂತಾ ಇರಿ. ಏನಿದೆಯಪ್ಪ? ತಿಳ್ಕೋಬೇಡಿ, ಇವನಿಗೆ ಮಾತು ಬರೋದಿಲ್ಲ. ಅವನು ಇಡ್ಲಿ, ತೂತೊಡೆ, ಪೂರಿ, ದೋಸೆ, ಅದ್ರ ಮೇಲೆ ಬೆಣ್ಣೆ ಅಂದ. ನೀವು ಅನ್ಯತಾ ಭಾವಿಸ್ಬಾರ್ದು. ಏ ನಿನ್ ನಡಿಯಪ್ಪ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆ ನಿಮ್ಗೇನ್ ಬೇಕು? ಕೂತ್ಕೊಡೆ, ಎರಡೇ ನಿಮಿಷ ಬಂದ. ಆಸೆ ಇದೆ, ಮದುವೆ ಆಗೋಕ್ ರೆಡಿ ಇಲ್ಲ. ತಾಳಿ ಕಡ್ದಿನಿ, ಲಾಲಿ ಹಾಡಕ್ಕಾಗಲ್ಲ ಕಣೋ. ನೋಡು, ಯೌವನದ ತುತ್ತ ತುದೀಲಿದೆಯಾ, ಬಿದ್ರೆ ಬಸ್ರೆ. ಮದುವೆ ಆಗೋವರೆಗೂ ಹೋಟ್ಲಿಗೆ ಬರೋದನ್ನ ಸ್ವಲ್ಪ ಕಡಿಮೆ ಮಾಡು. ಡೇಯ್, ಈಗಿನ ಕಾಲದ ಹುಡುಗಿರು ಕೇಟ್ರಿಂಗ್ ಕೆಲಸ ಮಾಡೋರ್ನ, ಹೋಟ್ಲಲ್ಲಿ ಕೆಲಸ ಮಾಡೋರ್ನ, ಬೇಕ್ರಿಲಿ ಕೆಲಸ ಮಾಡೋರ್ನ ಯಾರು ಗಂಡು ಅಂತ ಒಪ್ಪೋದೇ ಇಲ್ಲ. ಈಗಾಗಲೇ 40 ನುಂಗಿದ್ಯಾ, ಅರ್ಥ ಮಾಡ್ಕೋ. ಹೋಟ್ಲು ಬೇಕ್ರಿ ಕೇಟ್ರಿಂಗು ಸಣ್ಣ ಕೆಲಸ ಅಲ್ಲ. ಮೊದಲು ಅಡಿಗೆ ಬಗ್ಗೆ ಗಂಡಸರು ಹಗುರವಾಗಿ ಮಾತಾಡ್ತಿದ್ರು, ಈಗ ಓದಿರೋ ಹುಡುಗಿಯರು ಹೆಂಗಸರು ಹಗುರವಾಗಿ ಮಾತಾಡ್ತಾರೆ. ದುಡಿಯೋ ಗಂಡಸು ಎಷ್ಟು ಮುಖ್ಯನೋ, ಅಡಿಗೆ ಮಾಡಾಕೋ ಹೆಣ್ಣು ಅಷ್ಟೇ ಮುಖ್ಯ. ಅಡಿಗೆ ಮಾಡೋದನ್ನ ಹಗುರವಾಗಿ ಮಾತಾಡ್ಬಿಟ್ರೆ ಅಮ್ಮನ ಕೈ ರುಚಿಗೆ ಅರ್ಥನೇ ಇರ್ತಿರ್ಲಿಲ್ಲ. ಮನುಷ್ಯನಿಗೆ ತೃಪ್ತಿಗೊಳಿಸಕ್ಕಾಗೋದು ಊಟ ಒಂದರಲ್ಲಿ. ನನ್ನನ್ನು ಮದುವೆ ಆಗೋಳು, ನನ್ನ ಪ್ರೊಫೆಷನ್ಗೆ ಬೆಲೆ ಕೊಡಬೇಕು.